ನ್ಯೂಸ್ಗೆ ಸ್ವಾಗತ. ಸಮಾಜ ಸೇವೆಯೇ ನನ್ನ ಜೀವನದ ಮುಖ್ಯ ಉದ್ದೇಶ ಜಾವಿದ್ ಖಾನ್. ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಕೊರೋನಾ ಪಾಸಿಟಿವ್ ಬಂದು ಒಳರೋಗಿಗಳಾಗಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಬುಧವಾರ ಮಧ್ಯಾಹ್ನ ಊಟ ನೀಡಿ ಮಾನವೀಯತೆ ಮೆರೆಯುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿ ನಿಂತಿರುವವರು ವೀರ ಕನ್ನಡಿಗರ ರಕ್ಷಣಾ ಸೇನೆ ಜಿಲ್ಲಾಧ್ಯಕ್ಷ ಮಡಿವಾಳ ಜಾವಿದ್ ಖಾನ್. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ, ಸಮಾಜ ಸೇವೆಯೇ ನನ್ನ ಜೀವನದ ಮುಖ್ಯ ಉದ್ದೇಶವಾಗಿದ್ದು ಪ್ರಚಾರಕ್ಕಾಗಿ ಜನಸೇವೆ ಮಾಡುತ್ತಿಲ್ಲವೆಂದರಲ್ಲದೆ ಪ್ರತಿಯೊಬ್ಬರೂ ತಮ್ಮ ಕೈಲಾದ ಸೇವೆ ಮಾಡುವ ಮೂಲಕ ಕಷ್ಟದಲ್ಲಿರುವವರಿಗೆ ನೆರವು ನೀಡಬೇಕೆಂದರು. ಜಿಲ್ಲೆ ಸೇರಿದಂತೆ ಇಡೀ ದೇಶದಲ್ಲಿ ಕೊರೋನಾ ಅಟ್ಟಹಾಸ ಮೆರೆಯುತ್ತಿದ್ದು ಇಂತಹ ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ರೋಗಿಗಳಿಗೆ ಸಹಾಯ ಹಸ್ತ ಚಾಚುವ ಅದಮ್ಯ ಉತ್ಸಾಹದಿಂದ ತಮ್ಮ ವೀರ ಕನ್ನಡಿಗರ ರಕ್ಷಣಾ ಸೇನೆ ಕಾರ್ಯಕರ್ತರೊಂದಿಗೆ ನೇರವಾಗಿ ಕೊರೋನಾ ಪಾಸಿಟಿವ್ ಸೆಂಟರ್ಗೆ ಭೇಟಿ ನೀಡಿ ಅವರಿಗೆ ಒಂದು ಹೊತ್ತಿನ ಅನ್ನ ಸಾಂಬಾರ್, ಮೊಟ್ಟೆ, ನೀರಿನ ಬಾಟಲಿ ನೀಡಿ ಔದಾರ್ಯತೆಯೊಂದಿಗೆ ಹೃದಯ ಕಾಯಿಲೆಯಿಂದ ನರಳುತ್ತಿದ್ದ ಪ್ರಸ್ತುತ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಮಾನವೀಯತೆ ಮೆರೆದ ಮಡಿವಾಳ ಜಾವಿದ್ ಖಾನ್ ಪ್ರಸ್ತುತ ಜಿಲ್ಲೆಯಲ್ಲಿ ಕೊಡುಗೈ ದಾನಿ ಎನಿಸಿಕೊಂಡಿದ್ದಾರೆ. ಅಲ್ಪಸಂಖ್ಯಾತರಾದರೂ ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ ಬಗ್ಗೆ ಅಪಾರ ಗೌರವ ಹೊಂದಿರುವ ಮಡಿವಾಳ ಜಾವಿದ್ ಖಾನ್ ಪ್ರಸ್ತುತ ವೀರ ಕನ್ನಡಿಗರ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾಗಿದ್ದು ತಮ್ಮ ಸಂಘಟನೆಯ ಮೂಲಕ ಸಮಾಜಕ್ಕೆ ಏನಾದರೂ ಸಹಾಯ ಮಾಡುವ ಮಹತ್ವದ ಉದ್ದೇಶಗಳನ್ನಿಟ್ಟುಕೊಂಡು ಲಾಕ್ಡೌನ್ ಸನ್ನಿವೇಶದಲ್ಲಿ ಪ್ರತಿದಿನ ಸಹಸ್ರಾರು ಮಾಸ್ಕ್ಗಳನ್ನು, ಸ್ಯಾನಿಟೈಸರ್ಗಳನ್ನು ವಿತರಿಸುತ್ತಿರುವುದಲ್ಲದೆ ಜಿಲ್ಲೆಯಲ್ಲಿ ಆಕ್ಸಿಜನ್ ತೊಂದರೆಯಿಂದ ಬಳಲುತ್ತಿದ್ದ ಹಲವಾರು ಕೊರೋನಾ ಸೋಂಕಿತರಿಗೆ ತಮ್ಮ ಕೈಯಿಂದಲೇ ಹಣ ಖರ್ಚು ಮಾಡಿ ಆಕ್ಸಿಜನ್ ಸಿಲಿಂಡರ್ಗಳನ್ನು ವ್ಯವಸ್ಥೆ ಮಾಡಿ ಹಲವಾರು ಪ್ರಾಣ ಉಳಿಸಿರುವ ಮಡಿವಾಳ ಜಾವಿದ್ ಖಾನ್ ಸೇನೆಯ ರಾಜ್ಯಾಧ್ಯಕ್ಷ ಜಿ ಪಿ ಭರತ್ರವರ ಅಣತಿಯಂತೆ ಜಿಲ್ಲೆಯಲ್ಲಿ ಸಂಘಟನೆ ಬಲಪಡಿಸಲು ಟೊಂಕ ಕಟ್ಟಿ ನಿಂತಿದ್ದಾರೆ. ಮೂಲತಃ ಕಡುಬಡತನದಲ್ಲಿ ಹುಟ್ಟಿದ ಮಡಿವಾಳ ಜಾವಿದ್ ಖಾನ್ ಅಷ್ಟಾಗಿ ಓದಿಕೊಂಡವರಲ್ಲ, ಆದರೆ ಕಷ್ಟದಿಂದ ಬಂದು ಬದುಕು ಕಟ್ಟಿಕೊಂಡ ರೀತಿ ನಿಜಕ್ಕೂ ಶ್ಲಾಘನೀಯ. ತಮ್ಮ ಬಳಿ ಸಹಾಯ ಕೇಳಲು ಬಂದ ಯಾರಿಗೂ ಇಲ್ಲ ಎಂದು ಸಹಾಯ ಮಾಡುವ ಅವರು ತಾವು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಒಂದಷ್ಟು ಹಣವನ್ನು ಸಮಾಜ ಸೇವೆಗೆಂದು ಮೀಸಲಿಟ್ಟು ನಿರಂತರ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೇವಾ ಕಾರ್ಯಕ್ರಮದಲ್ಲಿ ಸೇನೆಯ ಮಹಿಳಾ ಜಿಲ್ಲಾಧ್ಯಕ್ಷೆ ಪದ್ಮ ಅಮರ್ನಾಥ್, ಸೇನೆಯ ಮುಖಂಡರುಗಳಾದ ದೀಪಕ್ ಸಿಂಗ್, ಅಕ್ಷಯ್, ಬಕಾಶ್, ಖಾಜಾ, ಶಬೀರ್, ಅಜೀಜ್, ವಿಶ್, ನೂರ್, ಸೀಮಾ ಮುಂತಾದವರು ಕೈ ಜೋಡಿಸಿದರು. ಕ್ಯಾಮ್ರಾಮ್ಯಾನ್ ನವೀದ್ ಪಾಷಾ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್, ಕರ್ನಾಟಕ. ಈಗ ಕೋವಿಡ್-19 ಮಹಾಮಾರಿ ದೇಶದಲ್ಲೆಲ್ಲ ಬಹಳ ತುಂಬ ವೇಗವಾಗಿ ಹರಡಿ ಬಹಳಷ್ಟು ತೊಂದರೆ ಕೊಡ್ತಾ ಇದೆ. ಆದ್ದರಿಂದ ಯಾವುದೇ ಒಂದು ಸಮಾಜಮುಖ ಕೆಲಸಗಳನ್ನ ಮಾಡೋಕ್ಕೆ ಯಾವುದೇ ಒಂದು ಗಣ್ಯ ವ್ಯಕ್ತಿಗಳಾಗಲಿ, ಸಮಾಜ ಪ್ರತಿನಿಧಿಗಳಾಗಲಿ ಯಾರೂ ಮುಂದೆ ಬರ್ತಾ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಜೀವದ ಮೇಲೆ ಆಸೆನೋ ಇನ್ನೇನು ಭಯನೋ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಮ್ಮ ವೀರ ಕನ್ನಡಿಗರ ಕರ್ನಾಟಕ ಕನ್ನಡ ಸೇನೆಯ ರಾಜ್ಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀತ ಸನ್ಮಾನ್ಯ ನಮ್ಮ ಜಾವಿದ್ ಭಯ್ಯ ಅವರು ಈಗಾಗಲೇ ಸುಮಾರು 1,000 ಕಿಟ್ಟಿಗಳನ್ನ ಕೊಟ್ಟರು, ಬಿಸಿ ಕಿಟ್ಟಿಗಳು ಬಡವರಿಗೆ ಅಂತ ಕೊಟ್ಟರು. ತದನಂತರದಲ್ಲಿ ಮೊನ್ನೆ ಆರಕ್ಷಕ ಇಲಾಖೆಯವರಿಗೆ ಆಹಾರದ ವ್ಯವಸ್ಥೆ ಕೂಡ ಮಾಡಿಸಿದ್ರು ಭಾನುವಾರದ ದಿವಸ. ಈಗ ಕೋವಿಡ್ ಪೇಷೆಂಟ್ಗಳು ಏನಿವೆ ನಮ್ಮ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ, ಕೋವಿಡ್ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಒಂದು ಸೌಲಭ್ಯಗಳಿದ್ದೀರಾ ನಡೆದಾಡ್ತಿರೋದ್ರಿಂದ ಅವ್ರಿಗೆ ಸ್ಯಾನಿಟೈಸರು, ಮಾಸ್ಕ್ ಹಾಗೂ ಊಟದ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವರು ಆಶೀರ್ವಾದ ಜನ ಕೊಡಲಿ ಅಂತ ಕೇಳ್ಕೊತೀವಿ. ನಮ್ಮ ವೀರ ಕನ್ನಡಿಗರ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ಜಾವಿದ್ ಖಾನ್ ಅವರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸೊ ಪದ್ಮ ಅಮರನಾಥ್ ಅಂತ. ನಾನು ಜಾವಿದ್ ಜಿಲ್ಲಾಧ್ಯಕ್ಷ, ಕನ್ನಡ ವೀರ ಸೇನೆ ಅಧ್ಯಕ್ಷ. ನಮ್ಮ ಇದು ಕಾರ್ಯಕ್ರಮಗಳು ತುಂಬ ದಿವಸದಿಂದ ಮಾಡ್ತಾಯಿದ್ದೀರಿ, ಇನ್ನೂ ಒಳ್ಳೇದು ಮಾಡೋಣ ಅಂತ ಮನೆಯನ್ನು ತಕ್ಕ ಕೇಳ್ಕೊತಾ ಇದ್ದೀರಿ. ನೀವೆಲ್ಲ ಸಹಕರಿಸಬೇಕು. ಧನ್ಯವಾದಗಳು.